ಮೈಸೂರಿನ ಹೆಚ್ಡಿ ಕೋಟೆಯಲ್ಲಿ ಆನೆ ಅಟ್ಯಾಕ್ ಮಾಡಿದೆ. ಹೆಚ್ಡಿ ಕೋಟೆಯ ಬೂದನೂರಿನಲ್ಲಿ ಆನೆ ದಾಳಿ ನಡೆದಿದೆ. ಕಾಡಿನಿಂದ ಬೂದನೂರು ಗ್ರಾಮಕ್ಕೆ ಈ ಆನೆ ನುಗ್ಗಿದೆ. ಒಂಟಿ ಸಲಗ ನೋಡಿ ಅಲ್ಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಇನ್ನು ಆನೆಯನ್ನ ಓಡಿಸೋಕೆ ಕಲ್ಲು ತೂರಿದ್ದಾರೆ ಗ್ರಾಮಸ್ಥರು. ಗ್ರಾಮಸ್ಥರ ಕೂಗಾಟದಿಂದ ಅಡ್ಡಾದಿಡ್ಡಿ ಓಡ್ಕೊಂಡು ಹೋಗಿದೆ ಆ ಆನೆ. ಗ್ರಾಮದಲ್ಲಿದ್ದ ಮನೆಯೊಂದರ ಶೆಡ್ ಅನ್ನ ಆನೆ ಬೀಳಿಸಿದೆ. ಕಾಡಿಗೆ ವಾಪಸ್ ಬಿಡಲು ಅರಣ್ಯ ಸಿಬ್ಬಂದಿ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಾಡಾನೆ ದಾಳಿಯಿಂದ ಜನ ಕೂಡ ಹೈರಾಣಾಗಿ ಹೋಗಿದ್ದಾರೆ. ಮೈಸೂರಿನ ಹೆಚ್ಡಿ ಕೋಟೆಯಲ್ಲಿ ಆಗಿರುವಂತಹ ಘಟನೆ ಇದು. ಹೆಚ್ಡಿ ಕೋಟೆಯ ಬೂದನೂರಿನಲ್ಲಿ ಆನೆ ದಾಳಿಯಾಗಿದೆ. ಕಾಡಿನಿಂದ ಬೂದನೂರು ಗ್ರಾಮಕ್ಕೆ ಈ ಆನೆ ನುಗ್ಗಿ ಬಂದಿದೆ. ಆ ಆನೆಯನ್ನ ಕಂಡಂತಹ ಗ್ರಾಮಸ್ಥರು ಭಯಭೀತರಾಗಿ ಆ ಆನೆ ಓಡಿಸ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಈ ಆನೆಯನ್ನ ಮತ್ತೆ ಕಾಡಿಗೆ ಓಡಿಸುವಲ್ಲಿ ಅರಣ್ಯ ಸಿಬ್ಬಂದಿ ಯಶಸ್ವಿಯಾಗಿದ್ದಾರಾ ಅಥವಾ ಇನ್ನೂ ಸ್ಥಳದಲ್ಲೇ ಇದೆಯಾ ಇದು? ಸಭಾ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಸ್ವಾರ್ಥದ ನುಗ್ಗಿ ಕಾಡು ಸಂಪೂರ್ಣವಾಗಿ ನಾಶ ಆಗ್ತಿದ್ದು, ಕಾಡು ಪ್ರಾಣಿಗಳು ನಾಡಿನತ್ತ ಧಾವಿಸ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಅದರಲ್ಲೂ ಕಾಡಂಚಿನ ಪ್ರದೇಶವಾದಂತಹ ಎಸ್ಸಿಕೊಡ ಭಾಗದಲ್ಲಿ ನಿತ್ಯವೂ ಕೂಡ ಕಾಡಾನೆಗಳು ಈ ರೀತಿ ನಾಡಿಗೆ ನುಗ್ಗುವುದು ಸರ್ವೇ ಸಾಮಾನ್ಯವಾಗಿದೆ. ಆಹಾರವನ್ನ ಹರಿಸಿ ಬರುವಂತಹ ಕಾಡನೆಗಳನ್ನ ಸಾರ್ವಜನಿಕರು ಕೂಡ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡಿ ಹಾಗೂ ಅವುಗಳನ್ನ ಕಾಡಿಗೆಟ್ಟಲು ಹರಸಾಹಸವನ್ನ ಪಡುವಂತಹ ದೃಶ್ಯಾವಳಿಗಳು ಸರ್ವೇ ಸಾಮಾನ್ಯವಾಗಿದೆ. ಇದೇ ರೀತಿಯ ಘಟನೆ ಇವತ್ತು ಮೈಸೂರು ಜಿಲ್ಲೆ ಎಚ್ಚಿಕೋಟೆ ತಾಲೂಕಿನ ಬೂದನೂರು ಗ್ರಾಮದಲ್ಲಿ ನಡೆದಿದೆ. ಒಂಟಿ ಸಲಗವೊಂದು ಕಾಡಿನಿಂದ ತಪ್ಪಿಸಿಕೊಂಡು ಗ್ರಾಮಕ್ಕೆ ನುಗ್ಗಿದೆ. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಬೆಳೆದಂತಹ ಬಾಳೆ ತೆಂಗು ಸೇರಿದಂತೆ ಹಲವು ಬೆಳೆಗಳನ್ನ ತಿನ್ನಲು ಮುಂದಾಗಿದೆ. ಇಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ರೈತರು ಆನೆಗೆ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ರೊಚ್ಚಿಗಿದಂತಹ ಒಂಟಿ ಸರಗ ಗ್ರಾಮದ ಶೆಡ್ಡೊಂದನ್ನು ಕೂಡ ಬೆಳೆಸಿ ಜನರ ಹತ್ರ ನುಗ್ಗುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಅರಣ್ಯಾಧಿಕಾರಿಗಳಿಗೆ ಕರೆಯನ್ನು ಮಾಡಿದ್ದಾರೆ. ಸದ್ಯ ಸ್ಥಳಕ್ಕೆ ಮೇಟಿಕುಪ್ಪೆ ವಲಯ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆನೆಯನ್ನ ಕಾಡಿಗಟ್ಟಲು ಹರಸಾಹಸವನ್ನು ಪಟ್ಟಿದ್ದಾರೆ. ಪಟಾಕಿ ಹಾಗೂ ಸಿಡಿಮದ್ದನ್ನು ಸಿಡಿಸಿ ಕಾಡಿಗಟ್ಟಲು ಮುಂದಾಗಿದ್ದಾರೆ. ಸಭಾ, ಓಕೆ, ಧನ್ಯವಾದ ರವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.